ಬಿಎಲ್ಒ ಆಗಿ ಕಾರ್ಯನಿರ್ವಹಿಸಿಲ್ಲ ಎಂಬ ಕಾರಣಕ್ಕೆ ಬಂಟ್ವಾಳ ತಾಲೂಕಿನ ನಾವೂರು ಗ್ರಾಮದ ಪರ್ಲಾ ಅಂಗನವಾಡಿ ಕಾರ್ಯಕರ್ತೆ ಲತಾ ಅವರನ್ನ ಹುದ್ದೆಯಿಂದ ಅಮಾನತು ಮಾಡಿ ಜಿಲ್ಲಾಧಿಕಾರಿಯವರು ಹೊರಡಿಸಿರುವ ಆದೇಶವನ್ನು ರದ್ದುಪಡಿಸಿ ಅವರನ್ನ ಮತ್ತೆ ಹುದ್ದೆಯಲ್ಲಿ ಮುಂದುವರಿಸಲು ಅವಕಾಶ ಕಲ್ಪಿಸಲು ಬಂಟ್ವಾಳ ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘ ವಾರದ ಕಡುವನ್ನ ನೀಡಿದೆ। ಅಂಗನವಾಡಿ ಕಾರ್ಯಕರ್ತೆ ಲತಾ ಅವರಿಗೆ ಉದ್ದೇಶಪೂರ್ವಕವಾಗಿ ಆಗಿರುವ ಅನ್ಯಾಯದ ವಿರುದ್ಧ ರಾಜ್ಯ ಹಾಗೂ ಜಿಲ್ಲಾ ಸಂಘಟನೆಯ ಬೆಂಬಲ ವ್ಯಕ್ತಪಡಿಸಿದ್ದು ಜಿಲ್ಲಾಧಿಕಾರಿಯವರು ಈ ಬಗ್ಗೆ ಪರಿಶೀಲನೆ ನಡೆಸಿ ಒಂದು ವಾರದೊಳಗಾಗಿ ಅಮಾನತು ಆದೇಶವನ್ನ ಹಿಂಪಡೆಯದೇ ಇದ್ದಲ್ಲಿ ರಾಜ್ಯದಲ್ಲಿ ಬಿಎಲ್ಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಬಿಎಲ್ಒ ಹುದ್ದೆಗೆ ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಎಚ್ಚರಿಸಿದ್ದಾರೆ। ಬಿಸಿ ರೋಡ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷೆ ವಿಜಯವಾಣಿ ಶೆಟ್ಟಿ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿ ಲತಾ ಅವರು ಬಿಎಲ್ಒ ಕೆಲಸ ನಿರ್ವಹಿಸಲು ಅಸಾಧ್ಯವಾಗುತ್ತಿರುವ ಬಗ್ಗೆ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಮೊದಲೇ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರಿಗೂ ಲಿಖಿತವಾಗಿ ಮತ್ತು ಖುದ್ದಾಗಿ ಪರಿಸ್ಥಿತಿಯನ್ನ ವಿವರಿಸಿದ್ರು ಜಿಲ್ಲಾಧಿಕಾರಿಯವರು ಅವರನ್ನ ಅಮಾನತು ಮಾಡಿರುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು। ಸಂಘದ ಮೂಲಕ ಮಂಗಳವಾರವೇ ಜಿಲ್ಲಾಧಿಕಾರಿಯವರನ್ನ ಭೇಟಿಯಾಗಿ ದಾಖಲೆ ಸಹಿತ ಅವರಿಗೆ ವಿವರಣೆಯನ್ನ ನೀಡಿ ಬಡಪಾಯಿ ಲತಾ ಅವರ ಅಮಾನತು ಆದೇಶ ವಾಪಸ್ ಪಡೆದು ಹುದ್ದೆಯಲ್ಲಿ ಮುಂದುವರಿಸಲು ಒತ್ತಾಯಿಸಲಾಗುವುದು। ಅಲ್ಲದೆ ಈಗಾಗಲೇ ಸಿಡಿಪಿಒ ಡಿಡಿ ಹಾಗೂ ನಿರೂಪಣಾಧಿಕಾರಿಯವರನ್ನ ಭೇಟಿಯಾಗಿ ಚರ್ಚಿಸಿದ್ದು ಲತಾ ಅವರಿಗಾದ ಅನ್ಯಾಯವನ್ನ ಸರಿಪಡಿಸುವ ಭರವಸೆಯನ್ನ ನೀಡಿದ್ದಾರೆ ಎಂದು ಅಧ್ಯಕ್ಷೆ ವಿಜಯವಾಣಿ ಶೆಟ್ಟಿಯವರು ತಿಳಿಸಿದರು। ನಮ್ಮ ಬಂಟ್ವಾಳ ತಾಲೂಕಲ್ಲಿ ಶ್ರೀಮತಿ ಲತಾ ಅನ್ನುವರನ್ನು ಬಿಎಲ್ಒ ಕೆಲಸ ಮಾಡಿಲ್ಲ ಅಂತ ಅಮಾನತುಗೊಳಿಸಲಾಗಿದೆ। ತಹಸೀಲ್ ಇವರು ನಮ್ಮ ಜಿಲ್ಲಾಧಿಕಾರಿ ಅವರು ನಮಗೆ ಆದೇಶದಲ್ಲಿ ಹಾಕಿದ್ದಾರೆ ಅಂದ್ರೆ ಅವರು ಕೊಟ್ಟ ಯಾವುದೇ ಲೆಟ್ರಿಗೆ ನಾವು ಯಾವುದೇ ಉತ್ತರ ನೀಡಿಲ್ಲ ಅನ್ನೋದೊಂದು ಅವರ ದಾಖಲೆಯಲ್ಲಿ ನೀಡಿದ್ದಾರೆ। ಆದ್ರೆ ನಾವು ಪ್ರತಿಯೊಂದು ಅವರು ಕೊಟ್ಟ ಮೆಮೊಗು ಎಲ್ಲ ರೀತಿಯಲ್ಲಿ ಕೂಡ ದಾಖಲೆಗಳನ್ನು ನೀಡಿದ್ದೇವೆ। ಆ ಕಾಪಿಗಳೆಲ್ಲ ನಮ್ಮ ಕೈಯಲ್ಲಿದೆ, ನಮ್ಮಲ್ಲಿ ಎಲ್ಲ ದಾಖಲೆಗಳಿದೆ, ಅದನ್ನು ಕೂಡ ನಿಮ್ಗೆ ನಾವು ಕೊಡ್ತಾ ಇದ್ದೇವೆ। ನಮ್ಮ ಉದ್ದೇಶ ಇಷ್ಟೇ, ಯಾರನ್ನು ಇವರು ಅಮಾನತುಗೊಳಿಸಿದ್ದಾರೆ ಜಿಲ್ಲಾಧಿಕಾರಿ ಅವರ ಹತ್ರ ಮನವಿ ನಮ್ದಿಷ್ಟೇ, ಇವರನ್ನು ಮತ್ತೆ ಕೆಲಸ ಕೊಟ್ಟು ನಮ್ಗೆ ನ್ಯಾಯ ಒದಗಿಸಿ ಕೊಡ್ಬೇಕಂತ ನಾವು ಅವರಲ್ಲಿ ವಿನಂತಿ ಮಾಡುದು। ಯಾಕಂದ್ರೆ ಇವರಿಗೆ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ನಮ್ಮ ಪ್ರಕಾರ ಇವರು ಕೊಟ್ಟ ಯಾವುದೇ ದಾಖಲೆ ಅವರ ಹತ್ರ ಹೋಗ್ಲಿಲ್ಲ ಅಂತ ಅನಿಸಿಕೆ। ಯಾಕಂದ್ರೆ ದಾಖಲೆನೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಈ ದಾಖಲೆಗಳೆಲ್ಲ ಇಲ್ಲೇ ತಾಲೂಕು ಆಫೀಸಲ್ಲೇ ಇರ್ಬೇಕೆಂಬುದು ನಮ್ಮ ಅನಿಸಿಕೆ। ಯಾಕಂದ್ರೆ ನಾವು ಟಪ್ಪಲಲ್ಲಿ ಕೊಟ್ಟ ಎಲ್ಲಾ ರಿಸೀವ್ಡ್ ಕಾಪಿ ನಮ್ಮ ಕೈಯಲ್ಲಿದೆ। ಮತ್ತೊಂದು ವಿಷಯ ಅಂದ್ರೆ ಅಲ್ಲಿ ಈಗಾಗಲೇ ಇಂದಿರಾ ಅನ್ನುವರು ಈಗಾಗಲೇ ಅಲ್ಲಿ ಕೆಲಸ ಬಿಎಲ್ಒ ಕೆಲಸ ಮಾಡ್ತಿದ್ದಾರೆ, ಅದಲ್ಲದೆ ಅವರಿಗೆ ಕೂಡ ನವೆಂಬರ್ ಅಲ್ಲಿ ವರ್ಷಕ್ಕೆ ಬಿಎಲ್ ಅವರಿಗೆ 6,000 ಕೊಡ್ತಾ ಇದ್ದಾರೆ, ಆ 6,000 ಕೂಡ ಅವರಿಗೆ ಬಂದಿದೆ। ಇವರನ್ನು ಬಿಎಲ್ಒ ಮೊದ್ಲೇ ಮಾಡ್ತಿದ್ರೆ ಈ ಹೊತ್ತಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಈ ಚುನಾವಣೆ ಟೈಮ್ ಅಲ್ಲಿ। ಆದ್ರೆ ಇವರು ಬಿಎಲ್ಒನೆ ಅಲ್ಲದಿರುವಾಗ ಮೊನ್ನೆ ತಾನೇ ಬಂದು ಬಿಎಲ್ಒ ಕೆಲಸ ನೀವೇ ಮಾಡ್ಬೇಕಂತ ಹೇಳ್ಕೊಂಡು, ಅದಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರೇ ಮಾಡ್ಬೇಕೆನ್ನುವ ಆದೇಶ ಬಂದಿದೆ ಅಂತ ಕೂಡ ಹೇಳ್ತಿದ್ದಾರೆ। ಆದ್ರೆ ಯಾವುದೇ ಕಾರಣಕ್ಕೂ ಅಂಗನವಾಡಿ ಕಾರ್ಯಕರ್ತೆಯರೇ ಮಾಡ್ಬೇಕನ್ನುವ ಆದೇಶ ಎಲ್ಲೂ ಬಂದಿಲ್ಲ, ನಮ್ಮನ್ನು ಹಂತ ಹಂತವಾಗಿ ಬಿಡ್ಬೇಕೆನ್ನುವ ಆದೇಶ ಬಂದಿದೆ ಹೊರತು ನಾವೇ ಮಾಡ್ಬೇಕಂತ ಇಲ್ಲ। ಮತ್ತೊಂದು ಆದೇಶದಲ್ಲಿದೆ, ಅಂಗನವಾಡಿ ಕಾರ್ಯಕರ್ತೆಯರು ಮಾತ್ರ ಅಲ್ಲ ಬೇರೆಯವರಿಂದ ಮಾಡಿಸಬಹುದು ಅನ್ನೋ ಆದೇಶ ಇದೆ। ಎರಡನೇದಾಗಿ ಈಗಲೇ ಬಂಟ್ವಾಳ ತಾಲೂಕಲ್ಲಿ ಕೂಡ ಕೆಲವರು ಬಿಟ್ಟಿದ್ದಾರೆ, ಬೇರೆ ಜನರಿಂದ ಮಾಡಿಸಿದ್ದಾರೆ ಈ ಗ್ರಾಮದಲ್ಲಿ। ನಾವೂರು ವಲಯದಲ್ಲಿ ಯಾಕೆ ಅಂಗನವಾಡಿ ಕಾರ್ಯಕರ್ತೆಯರೇ ಆಗ್ಬೇಕೆನ್ನುವ ಉದ್ದೇಶ ಅಂತ ನಮ್ಗೆ ಗೊತ್ತಿಲ್ಲ, ಏನು ವೈಯಕ್ತಿಕವಾಗಿ ಅವರೇನೋ ಇದನ್ನು ದ್ವೇಷ ಸಾಧಿಸ್ತಿದ್ದಾರೆ ಅಂತ ಕೂಡ ಗೊತ್ತಿಲ್ಲ ಸರ್। ಯಾಕಂದ್ರೆ ಈಗ ಮಂಗಳೂರಲ್ಲಿ 85 ಜನ ಬಿಎಲ್ಒಗಳು ಬಿಟ್ಟಿದ್ದಾರೆ, ಬೇರೆ ಜನ ಕೊಟ್ಟಿದ್ದಾರೆ, ರಿಟೈರ್ಡ್ ಆದ ಟೀಚರ್ಸ್ ಹೊರಗಿನವರೆಲ್ಲ ಕೆಲಸ ಮಾಡ್ತಿದ್ದಾರೆ, ಅದಲ್ಲದೆ ಪಂಚಾಯತ್ನವ್ರು ಮಾಡ್ತಿದ್ದಾರೆ ಈ ಕೆಲಸ ಕೂಡ ಅಲ್ಲಿ ಮಾಡುದು। ಇಂದಿರಾ ಎನ್ನುವರು ಪಂಚಾಯತ್ ವರ್ಕರ್, ಅವರು ಕೂಡ ಗೌರವಧನದಲ್ಲಿ ಇರುವವರು, ಅದಲ್ಲದೆ ನಾವು ಕೂಡ ಅವ್ರ ಹತ್ರ ಮಾತಾಡುವಾಗ ಇಲ್ಲ ಎಲೆಕ್ಷನ್ ತನಕ ನಾನೇ ಮಾಡ್ತೇನಂತ ವಿ ಎ ಅವ್ರ ಹತ್ರ ನಾನು ಕೂಡ ಹೇಳಿದ್ದೇನೆ, ನನ್ಗೇನು ತೊಂದರೆ ಇಲ್ಲ ಇದು ಮಾಡ್ಲಿಕ್ಕೆ ಅಂತ ಹೇಳಿದ್ದಾರೆ। ಇವ್ರುಗಳು ಹೇಳುದು ಕಾರ್ಯಕರ್ತೆಯೇ ಮಾಡ್ಬೇಕನ್ನೋ ಇವರ ಉದ್ದೇಶ, ಹಾಗಾದ್ರೆ ಎಲ್ಲಾ ಕಡೆ ಕಾರ್ಯಕರ್ತರೇ ಆಗಿರ್ಬೇಕಾಗಿತ್ತು? ಹೆಚ್ಚಿನ ಕಡೆಯಲ್ಲಿ ಕೆಲವು ಕಡೆ ಇದ್ದಾರೆ, ಪಂಚಾಯತ್ ಬಿಲ್ ಕಲೆಕ್ಟರ್, ಪಂಪ್ ಆಪರೇಟರ್, ಅಲ್ಲ ವರ್ಕರ್, ರಿಟೈರ್ಡ್ ಆದ ಟೀಚರ್ಸ್ ಅವರೆಲ್ಲ ಇದ್ದಾರೆ। ಹಾಗಿರುವಾಗ ಅವ್ರು ಮಾಡ್ತಾ ಇರುವಾಗ ಇವರೇ ಮಾಡ್ಬೇಕು ಅನ್ನುವ ಆ ಒಂದು ಧೋರಣೆ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ, ಅದು ಬಿಟ್ಟು ನಮ್ಮಲ್ಲಿ ಬೇರೇನೇ ಇಲ್ಲ. ಇದನ್ನು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿ ಅವರು ನಮಗೆ ನ್ಯಾಯ ಒದಗಿಸಿ ಕೊಟ್ಟರೆ ತುಂಬಾ ಒಳ್ಳೇದಂತ ನಮ್ಮ ಒಂದು ಅನಿಸಿಕೆ. ಇಲ್ಲಾದ್ರೆ ಈಗ ಒಂದು ವಾರದ ಒಂದು ಟೈಮ್ ಕೊಡ್ತಿದ್ದೇವೆ, ರಿಕ್ವೆಸ್ಟ್ ಮಾಡ್ತಿದ್ದೇವೆ, ಟೈಮ್ ಕೊಡಲ್ಲ ಅವ್ರ ಅಂತ ಅಧಿಕಾರಿಗಳಿಗೆ ನಾವು ಟೈಮ್ ಕೊಡುವಷ್ಟಲ್ಲ. ಯಾಕಂದ್ರೆ ಒಂದು ವೇಳೆ
ಅದನ್ನು ಪರಿಶೀಲನೆ ಮಾಡದೆ ನಮಗೆ ನ್ಯಾಯ ಒದಗಿಸಿಕೊಡದಿದ್ದರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಈಗಾಗಲೇ ಲತಾ ಅಂಬೇಕರ್ ಕೂಡ ಕರೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಎಲ್ಲರೂ ಬಿಎಲ್ಒ ಕೆಲಸ ಸ್ಥಗಿತಗೊಳಿಸಿ ಸಾರ್ವಜನಿಕವಾಗಿ ರಾಜೀನಾಮೆ ನೀಡುವ ಅಂತ ಹೇಳಿದ್ದಾರೆ. ಅದಲ್ಲದೆ ನಮ್ಮ ಕರ್ನಾಟಕ ರಾಜ್ಯ ಅಂಗನವಾಡಿ ಅಧ್ಯಕ್ಷರು ಶ್ರೀಮತಿ ಪ್ರೇಮಾ ಶಿವಮುಖ ಇವರು ಕೂಡ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲೇ ಎಲ್ಲಾ ಬಿಎಲ್ಒಗಳು ನಾವು ನಮ್ಮ ಬಿಎಲ್ಒ ಕೆಲಸಕ್ಕೆ ಸಾರ್ವಜನಿಕವಾಗಿ ನಾವು ರಾಜೀನಾಮೆ ನೀಡುವ ಅಂತ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ಜಯಶ್ರೀ, ಸುಲೋಚನಾ, ರೇಣುಕಾ, ಭಾರತಿ, ಲತಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು.